ಪಾಠದಲ್ಲಿ ಪುರಂಜನ ಉಪಾಖ್ಯಾನದ ರಾಜನ ಕಥೆ ಸಂಗ್ರಹವಾಗಿ ಹೇಳುವುದಾಗಿದ್ದರೆ, ಆ ಪುರಂಜನ ರಾಜನು ಒಂದು ನಗರವನ್ನು ಕಂಡ. ನಗರದ ಉದ್ಯಾನದಲ್ಲಿ ಒಬ್ಬಳು ಸ್ತ್ರೀಯನ್ನು ಕಂಡ, ಮೋಹಪರವಶನಾದ, ವಿವಾಹದ ಒಂದು ವಿಚಾರವನ್ನು ಅವಳು ಮುಂದಿಟ್ಟ. ಅವಳು ಒಪ್ಪಿದಳು, ಈ ನಗರಕ್ಕೆ ನೀನೇ ರಾಜನಾಗಿರು, ನಿನ್ನ ಪತ್ನಿಯಾಗಿ ತಾನೇರಿತೇನೆ ಅಂತ ಹೇಳಿದಳು. ಹೀಗಾಗಿ ಆ ಪ್ರಮದೆಯ ಜೊತೆಗೆ ಆ ಪುರಂಜನನು ಆ ನಗರದಲ್ಲಿ ತಾನು ರಾಜನಾಗಿ ಮೆರೆದ. ಅವನಿಗೆಲ್ಲ ಆ ಸ್ತ್ರೀ ಅನೇಕರು ಸಖಿಯರಿದ್ದಾರೆ. ಆ ಸಖಿಯರ ಜೊತೆಗೆ ಅವನವನ ರಾಣಿಯಾದಳು. ಅವನು ಕೇಳಿದಂತೆ, ಇವಳು ಹೇಳಿದಂತೆ ಅವರು ಕೇಳ್ತಾ ಇದ್ದ. ಆ ನಗರದಲ್ಲಿ ಅನೇಕ ದ್ವಾರಗಳು, ಬೇರೆ ಬೇರೆ ದ್ವಾರಗಳಲ್ಲಿ ಬೇರೆ ಬೇರೆ ಊರುಗಳಿಗೆ ಅವನು ಹೋಗ್ತಾ ಇದ್ದ, ಪ್ರವಾಸ ಮಾಡ್ತಾ ಇದ್ದ. ನಾನಾ ರೀತಿಯ ವಿಹಾರ, ಬೇಟೆ ಇದನ್ನೆಲ್ಲ ನಡೆಸ್ತಾ ಇದ್ದ. ಒಳ್ಳೆ ಭೋಜನೆಯಿಂದ ಮಗ್ನನಾಗಿ ಮೈ ಮರೆತ ಆ ರಾಜ. ಆದರೆ ಅನೇಕ ಸಮಯ ಹೀಗೆ ದಾಟಿತು. ಕೇವಲ ಭೋಗ ಮಗ್ನನಾಗಿ ಆ ರಾಜ ಪುರಂಜನ ರಾಜನು ತನ್ನ ಪತ್ನಿಯೊಂದಿಗೆ ಕಾಲ ಕಳೆಯುತ್ತಾ ಇದ್ದಾನೆ. ಅಷ್ಟಾಗುವಾಗ ಬೇರೆ ಬೇರೆ ರೀತಿಯ ಶತ್ರುಗಳು ಬಂದರು. ಒಬ್ಬ ಗಂಧರ್ವ, ಅವನಿಗೆ ಅನೇಕ ಸೈನಿಕರು. ಆ ಗಂಧರ್ವ ಆ ನಗರಕ್ಕೆ ಆಕ್ರಮಣ ಮಾಡಿದ. ಮತ್ತೊಂದು ಕಡೆ ಒಬ್ಬ ಮ್ಲೇಚ್ಛ ರಾಜ, ಅವನ ಒಬ್ಬ ಪ್ರಜ್ವಾರ ಅಂತ ಒಬ್ಬ, ಇನ್ನೊಬ್ಬಳು ಕಾಲಕನ್ಯೆ. ಮೂರು ಮಂದಿ ಸೇರಿದರು, ಸೇರಿ ಅವನ ರಾಜ್ಯವನ್ನು ಆಕ್ರಮಿಸಿದರು. ಒಂದು ಕಡೆ ಗಂಧರ್ವರ ಆಕ್ರಮಣ, ಇನ್ನೊಂದು ಕಡೆ ಆ ಮ್ಲೇಚ್ಛ ರಾಜ, ಕಾಲಕನ್ಯೆ ಮತ್ತು ಪ್ರಜ್ವಾರ, ಈ ಮೂರು ಕೂಡ ಆ ರಾಜ್ಯವನ್ನು ಆಕ್ರಮಿಸಿದ. ಇಷ್ಟೆಲ್ಲ ಆಗುವಾಗ ಇವನು ಕಂಗಾಲಾದ. ಇವನಿಗೆ ಅವರನ್ನು ಎದುರಿಸಿ ತನ್ನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಎಲ್ಲ ಕಡೆಯಿಂದ ಅವರು ಪ್ರವೇಶ ಮಾಡಿದರು. ಆ ಗಂಧರ್ವರ ಸೈನಿಕರು, ಮಲೇಶ್ವರಾಜನ ಸೈನಿಕರು ಎಲ್ಲ ಮುತ್ತಿದ್ದಾರೆ ರಾಜ್ಯವನ್ನು. ಬೇಕಾದಷ್ಟು ಪ್ರಯತ್ನ ಪಟ್ಟ, ತನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲೇ ಇಲ್ಲ. ಹೀಗಾಗಿ ಈ ಗಂಧರ್ವರಾಜನ, ಅವನ ಹೆಸರು ಚಂಡವೇಗ, ಪ್ರಜ್ವಾರ, ಮ್ಲೇಚ್ಛ ರಾಜ, ಕಾಲಕನ್ಯೆ ಇವರೆಲ್ಲರೂ ಕೂಡ ಮುತ್ತಿ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಆಗಲಿ. ಸಾಯುವಾಗ ತನ್ನ ಪತ್ನಿಯನ್ನೇ ಸ್ಮರಿಸಿಕೊಂಡು ಸತ್ತ. ಸತ್ತ ಮೇಲೆ ತನ್ನ ಪತ್ನಿಯನ್ನೇ ಸ್ಮರಿಸಿಕೊಂಡು ಸತ್ತದರಿಂದ ಒಬ್ಬ ಮಹಿಳೆಯಾಗಿ, ಸ್ತ್ರೀಯಾಗಿ ಹುಟ್ಟಿದ. ಅಲ್ಲಿ ಒಬ್ಬ ಅವನಿಗೆ ಮನೆಯ ಧ್ವಜ, ಅವನನ್ನು ಗಂಡನನ್ನಾಗಿ ಅವನು ಪುರಂಜನನು ಸ್ತ್ರೀಯಾಗಿ ಆ ಮಲೆಯ ಧ್ವಜ ಗಂಡನಾದ. ಆ ಜನ್ಮದ ಒಳ್ಳೆಯ ಭಕ್ತಿಯಿಂದ ಸೇವೆ ಮಾಡಿದರು. ಅವನು ಒಳ್ಳೆಯ ವೈರಾಗ್ಯಶಾಲಿ. ಅವನು ಮತ್ತೆ ಕಾಡಿಗೆ ಹೋದ, ತಪಸ್ಸು ಆರಂಭಿಸಿದ. ಇವಳು ಅವನ ಜೊತೆಗೆ ಹೋಗಿ ಅದೇ ರೀತಿ ಅವನ ಸೇವೆ ಮಾಡಿಕೊಂಡು ಆ ಕಠಿಣ ವೃತ್ತದಲ್ಲೇ ಇದ್ದಳು. ಅವನು ಮೃತನಾದ. ಆಗ ಬಹಳ ದುಃಖದಿಂದ ಇನ್ನೇನು ಮಾಡೋದು ಅಂತಾದಾಗ ಅವನ ಜೊತೆಗೆ ಇದ್ದ ಸ್ನೇಹಿತ, ಅವಿಜ್ಞಾತ ಸ್ನೇಹಿತ, ಅವನು ಪ್ರತ್ಯಕ್ಷನಾದ. ನೀನು ಹೋದ ಜನ್ಮದಲ್ಲಿಯೂ ನಿನ್ನ ಜೊತೆಗೆ ಇದ್ದೆ, ಈ ಜನ್ಮದಲ್ಲಿ ಇದ್ದೇನೆ. ಹೋದ ಜನ್ಮದಲ್ಲಿ ವಿಷಯ ಮಗ್ನನಾಗಿ ಎಲ್ಲ ಕಾಲ ಕಳೆದು ಶತ್ರುಗಳ ದಾಳಿಗೆ ತುತ್ತಾಗಿ ಎಲ್ಲ ಕಳೆಕೊಂಡು ಜೀವವನ್ನು ಕಳೆಕೊಂಡು ಈಗ ಇಲ್ಲಿ ದುಃಖಿಸ್ತಾ ಇದ್ದಿ. ಇದೆಲ್ಲ ಆ ಗಂಡು ನೀನಲ್ಲ, ಹೆಣ್ಣು ನೀನಲ್ಲ, ಅದೆಲ್ಲ ದೇಹ ಔಪಾಧಿಕ. ನಿನ್ನ ವ್ಯಕ್ತಿತ್ವವೇ ಬೇರೆ. ನೀನು ಹಂಸ, ನಿನ್ನ ಸ್ವರೂಪ ಶುದ್ಧ ಸ್ವರೂಪ, ಚೈತನ್ಯ ಸ್ವರೂಪ. ನಾನು ಹಂಸ, ನಾನು ನಿನ್ನ ಗೆಳೆಯ.
ನಾನು ಯಾವಾಗಲೂ ಹಂಸನಾಗಿದ್ದೇನೆ. ನೀನು ಹಂಸ, ಮೂಲತಃ ಚೈತನ್ಯ ಶುದ್ಧ ಸ್ವರೂಪ, ಆದರೆ ಇದೆಲ್ಲ ಸಂಬಂಧದಿಂದ ನಿನಗೆ ಗೊತ್ತಾಗಿಲ್ಲ. ಭ್ರಾಂತಿ, ತಾನೇ ದೇಹ, ಎಲ್ಲ ತನ್ನದು, ಈ ಥರದ ಭ್ರಾಂತಿಗೆ ಒಳಗಾಗಿ ಮೋಹಕ್ಕೆ ಒಳಗಾಗಿ ಕಷ್ಟಪಡ್ತಾ ಇದ್ದೆ. ನಾನು ಬೇರೆಲ್ಲ, ನೀನು ಬೇರೆಲ್ಲ, ನೀ ನನ್ನ ಸ್ನೇಹಿತ, ನನ್ನ ಜೊತೆಗೆ ನೀನು ಇರಬೇಕಾದವನು ಎಂಬುದಾಗಿ ತನ್ನ ಅವನ ಸ್ವರೂಪವನ್ನು ತಿಳಿಸಿಕೊಟ್ಟು, ತನ್ನ ಸ್ವರೂಪವನ್ನು ತಿಳಿಸಿಕೊಟ್ಟ ಮೇಲೆ ಅವನಿಗೆ ಇದೆಲ್ಲ ಕಷ್ಟದ ಬಿಡುಗಡೆಯಾಯಿತು ಅಂತ. ಇದು ಪೂರ್ವಜನ ಕಥೆ. ಪೂರ್ವಜನ್ಮದಲ್ಲಿ ರಾಜ ಗಂಡು, ಜನ್ಮಾಂತರದಲ್ಲಿ ಹೆಣ್ಣಾಗಿ, ಮನೆ ಪತಿಯ ಸೇವೆ ಚೆನ್ನಾಗಿ ಮಾಡಿ ವೃತ ಉಪವಾಸದಲ್ಲಿ ಕೂಡ ಕಾಲ ಕಳೆದು, ಕೊನೆಗೆ ಗಂಡ ಸತ್ತಾಗ ಆ ಸ್ನೇಹಿತ ಬಂದು, ನೀನು ಯಾರು, ನಿನ್ನ ಈ ದೇಹ ನೀನಲ್ಲ, ಗಂಡು ನೀನಲ್ಲ, ಹೆಣ್ಣು ನೀನಲ್ಲ, ನಾನು ಹಂಸ, ನೀನು ಹಂಸ. ಹಂಸ ಸ್ವಚ್ಛ ಹಂಸ ಅಂದರೆ ಬೆಳ್ಳಗೆ ನಿರ್ಮಲವಾದ ವ್ಯಕ್ತಿತ್ವ, ನೀನದು ಅದು ಆಚ್ಛಾದನೆ ಆಗಿಬಿಟ್ಟಿದೆ, ಅದರಿಂದ ಭ್ರಾಂತಿಗೆ ಒಳಗಾಗಿದ್ದಿ ಎಂಬುದಾಗಿ ಆ ಭಗವಂತನ ದರ್ಶನವಾಗಿ ಅವನು ಉದ್ಧಾರ ಆಗ್ತಾನೆ ಎಂಬುದಾಗಿ ಪುರಂಜನ ರಾಜನ ಕಥೆ. ಪುರಂಜನ ರಾಜನ ಕಥೆ ಒಂದಾದರೆ ಇನ್ನೊಂದು ಜೀವನ ಕಥೆ. ಈ ಜೀವನ ಕೂಡ ದೇಹವೆಂಬ ನಗರ, ಆ ನಗರವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಎಲ್ಲ ವರ್ಣಿಸ್ತಾರೆ, ದೇಹವೆಂಬ ನಗರದಲ್ಲಿ ಬುದ್ಧಿಂದು ಪ್ರಮದಾಂ ವಿದ್ಯಾತ್, ಯಾವ ಹೆಣ್ಣು ಭೇಟಿಯಾಯಿತು ಅದು ಬುದ್ಧಿ, ಅದರಿಂದ ಅವಳ ಜೊತೆಗೆ ಎಲ್ಲ ಸುಖ ಅನುಭವಿಸ್ತಾನೆ. ಆ ಬುದ್ಧಿ ಬೇಕು ಇವನ ಆನಂದ ಅನುಭವಕ್ಕೆ, ವಿಷಯಗಳನ್ನು ಅನುಭವಿಸಲಿಕ್ಕೆ. ಬರೀ ಆತ್ಮ ಇದ್ದರೆ ಸಾಲದು, ಬುದ್ಧಿ ಬೇಕು. ಅವನಿಗೆ ಮಿತ್ರರು ಯಾರು? ಎಲ್ಲ ಇಂದ್ರಿಯಗಳು ಮಿತ್ರರು. ಆ ಇಂದ್ರಿಯದ ವ್ಯಾಪಾರಗಳೇ ಸಖಿಗಳು. ಹೀಗೆ ಅವನು ಬೇರೆ ಬೇರೆ ದೇಶ, ಅವನ ಪಂಚಾಲ ದೇಶ ಪಂಜಾಬ್. ಪಂಜಾಬ್ ಅಂದರೆ ಐದು ನದಿಗಳಲ್ಲ, ಐದು ನದಿಗಳ ದೇಶ ಅಲ್ಲ ಪಂಜಾಬ್, ಇದು ಪಂಚಾಲ. ಪಂಚಾಲ ಅಂದರೆ ಐದು ಥರದ ಮಾನಸಿಕ ವೃತ್ತಿಗಳು, ಕಣ್ಣಿನಿಂದ ಬರುವ ಜ್ಞಾನ, ಮೂಗಿನಿಂದ ಬರುವ ಜ್ಞಾನ, ಇದೇ ಪಂಚ ನದಿಗಳು ಅಂತ. ಪಾಂಚಾಲ ದೇಶ ಅದು ಇವನ ರಾಜ್ಯ. ಅಲ್ಲಿ ನಗರ, ಒಂಬತ್ತು ದ್ವಾರವುಳ್ಳ ನಗರ. ಆ ನಗರದಲ್ಲಿ ಬುದ್ಧಿ ಎಂಬ ಪರಮ ಸ್ತ್ರೀಯ ಜೊತೆಗೆ ಇವನ ವಿಷಯ ಭೋಗದಲ್ಲಿ ಜೀವನು ಮಗ್ನಾಗಿದ್ದಾನೆ. ಅಲ್ಲಿ ಅಂತ ಈ ಪುರಂಜನ ಅಂದರೆ ಜೀವ, ಪುರ ಅಂದರೆ ದೇಹ. ಇಲ್ಲಿ ಅವನು ಹುಟ್ಟು ಸಾಯು ಪುರಂಜನ ಜೀವ. ಈ ಬುದ್ಧಿ ಎಂಬ ಸ್ತ್ರೀಯ ಜೊತೆಗೆ ಇಂದ್ರಿಯಗಳೆಂಬ ಸಖಿಗಳು, ಇಂದ್ರಿಯದಿಂದ ಬರತಕ್ಕ ಜ್ಞಾನಗಳೇ ಸಖಿಯಂದಿರು, ವಿಷಯ ಪದಾರ್ಥಗಳೇ ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಸ್ವಚ್ಛಂದವಾಗಿ ಕಾಲಹರಣ ಮಾಡ್ತಾ ಇದ್ದಾನೆ, ಮೈ ಮರೆತು ಜೀವ ವರ್ತಿಸ್ತಾನೆ. ಇವನು ಮೃಗಬೇಟೆ ಮಾಡೋದು ಆಗಾಗ ಹೊರಗೆ ಹೋಗಿ ಬೇರೆ ಬೇರೆ ದ್ವಾರಗಳಿಂದ ಬೇರೆ ಬೇರೆ ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತಾನೆ. ಅಲ್ಲಿ ಮೃಗಬೇಟೆ ಅಂದರೆ ಅದಕ್ಕೋಸ್ಕರ ನಾನಾ ರೀತಿಯ ಹಿಂಸೆಗಳು ನಡೀತಾಯಿ, ವಿಷಯ ಭೋಗ ಆಗಬೇಕಾಗಿದ್ದರೆ ಕುಟ್ಟಬೇಕು, ಬೇಯಿಸಬೇಕು. ಇದೆಲ್ಲ ಮೃಗಬೇಟೆ ಇದ್ದಾಗೆ ಕುಟ್ಟು ಧಾನ್ಯ ಅದನ್ನು ಬೇಯಿಸುವುದು, ಅದು ಅರಿಯುವುದು, ಇದೆಲ್ಲ ಹಿಂಸೆ. ಇಂಥ ಹಿಂಸಾಚಾರ ವಿಷಯ ಭೋಗಕ್ಕೋಸ್ಕರ ನಿರಂತರ ಹಿಂಸಾಚಾರ ನಡೀತಾ ಇದೆ. ಹೀಗೆ ಭೋಗ ಮತ್ತನಾಗಿ ನಾವು ಕಾಲ ಕಳೆಯುತ್ತೇವೆ. ಇದು ಜೀವನ ಒಂದು ಪ್ರವೃತ್ತಿ ಸ್ಥಿತಿ. ಇವನಿಗೆ ರಥದಲ್ಲಿ ಹೋಗ್ತಾರೆ ಕುದುರೆಗಳು, ಇಂದ್ರಿಯಗಳೇ ಕುದುರೆಗಳು, ದೇಹವೇ ರಥ, ಅದರಲ್ಲಿ ಪ್ರಯಾಣ ಮಾಡ್ತಾನೆ. ಇದಕ್ಕೆ ಎರಡು ಚಕ್ರ ಈ ರಥಕ್ಕೆ, ಒಂದು ಪ್ರವೃತ್ತ ಕರ್ಮ, ಒಂದು ನಿವೃತ್ತ ಕರ್ಮ, ನಿಷ್ಕಾಮ ಕರ್ಮ, ಕಾಮ್ಯಕರ್ಮ ಅಥವಾ ಪುಣ್ಯ ಪಾಪ, ಇದೇ ಚಕ್ರ. ಮತ್ತು ಇದಕ್ಕೆ ಕಡಿವಾಣ ಮನಸ್ಸು, ಮನಸ್ಸೇ ಕಡಿವಾಣ, ಇಂಥದ್ದು ರಥ. ರಥದಲ್ಲಿ ಎಲ್ಲ ಕಡೆಗೆ ವಿಷಯಗಳ ಕಡೆಗೆ ಹೋಗ್ತಾ ಇದ್ದಾನೆ, ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಒಂಬತ್ತು ದ್ವಾರಗಳಿಂದ. ಇಂಥ ಈ ಒಂದು ಸ್ಥಿತಿಯಲ್ಲಿ
ಕಲಕಳಿತಾ ಇದೆ. ಬಂದರೂ ಒಬ್ಬ ಶತ್ರು ಚಂಡವೇಗ ಚಂಡ ಗಂಧರ್ವ ಅದ್ಯಾರು ಕಾಲ ಕಾಲ ಬಂತು. ವಯಸ್ಸಾಯಿತು, 36 50 60 ಕಾಲ ಎಂಬ ಗಂಧರ್ವ ಪ್ರವೇಶ ಆಯಿತು. ಅದರ ಜೊತೆಗೆ ಕಾಲ ಕನ್ಯೆ ಅಂದರೆ ಜರ ಮುದಿತರ ಜೊತೆಗೆ ಮೇಚ್ಛರಾದ ಯಾರು ಮೃತ್ಯು. ಆಮೇಲೆ ಪ್ರಜ್ವಾರ ಅಂತ ಅವರ ಸ್ನೇಹಿತ ಮುದಿತನ ಕೇಳ್ತಾಳೆ, ನನಗೆ ನೀನು ನನ್ನ ಪತಿ ಆಗಬೇಕು ಅಂತ. ನಾನಾಗೋದಿಲ್ಲ, ಈ ಪ್ರಜ್ವಾರ ಇದ್ದಾನೆ ಅವನು ನಿನ್ನ ಗಂಡ ಅಂತ. ಪ್ರಜ್ವಾರ ಅಂದರೆ ಕಾಯಿಲೆ, ಮುದಿತನ ಬಂದಾಗ ಜೊತೆಗೆ ಕಾಯಿಲೆ ಶುರು ಆಗ್ತದೆ. ಆ ಮುದಿತನ ಕಾಯಿಲೆ ಎರಡೂ ಸೇರ್ತದೆ. ಮೃತ್ಯು ಅದಕ್ಕೆ ನಿರ್ದೇಶಕ, ಅವರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕವನು. ಹೀಗೆ ಒಂದು ಕಡೆ ಮಲೇಚ್ಛರಾಜ, ಇನ್ನೊಂದು ಕಡೆ ಕಾಯಿಲೆ. ಮಲೇಚ್ಛರಾಜ ಅಂದರೆ ಮೃತ್ಯು ಅಥವಾ ಭಯ, ಇನ್ನು ಕಾಲಕನ್ಯ ಎಲ್ಲ ಸೇರಿ ಮಧ್ಯದಲ್ಲಿ ಈ ಕಾಲ ವಸ 360 ಸೈನಿಕರು ಗಂಧರ್ವರು 360 ದಿನಗಳು ದಿನ ಹೋಗ್ತಾ ಇದೆ. ಒಂದು ಕಡೆ ಕಾಲದ ಆಕ್ರಮಣ, ಮೃತ್ಯುವಿನ ಆಕ್ರಮಣ, ಮುದಿತನ, ಕಾಯಿಲೆ ಎಲ್ಲ ಸೇರಿದೆ. ಇದು ಗಂಧರ್ವ ರಾಜ ಮತ್ತು ಏನು ಯಮನೇಶ್ವರ ಮಲೇಚ್ಛರಾಜ, ಆಮೇಲೆ ಮಲೇಚ್ಛರಾಜ ಮತ್ತು ಪ್ರಜ್ವಾರ ಕಾಲಕನ್ಯ. ಕಾಯಿಲೆ, ಮುದಿತನ, ಮೃತ್ಯು ಮತ್ತು ಕಾಲ ಎಲ್ಲ ಸೇರಿ ದಾಳಿ. ಬಹಳ ಪ್ರಯತ್ನ ಮಾಡ್ತಾರೆ, ಇಲ್ಲಿ ವೈದ್ಯರಿಂದ ಸಹಾಯ ಮೇಲ್ಮೇಲೆ ಥರದಿಂದ ಪ್ರಯತ್ನ ಮಾಡ್ತಾರೆ, ಏನಾದರೂ ಕೂಡ ತನ್ನನ್ನು ಉಳಿಸಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಪ್ರಾಣ ಬಿಡ್ತಾರೆ. ಪ್ರಾಣ ಬಿಟ್ಟು ಅದನ್ನು ಮಾತ್ರ ವಿವರಿಸಿಲ್ಲ, ನಾನೇ ಊಹಿಸಿದ್ದು. ಆಮೇಲೆ ಅವನನ್ನು ಅವನು ಹುಡುಗಿಯಾಗಿ ಸ್ತ್ರೀ ಆಗ್ತಾರೆ, ಗಂಡನ ಒಬ್ಬ ಗಂಡನ ಮದುವೆ ಆಗ್ತಾನೆ. ಗಂಡನ ಸೇವೆ ತುಂಬ ಮಾಡ್ತಾಳೆ ಅಂತ ಉಂಟು. ಅದು ಯಾರು ಅಂತ ಯಾರು ಬರೆಯಲಿಲ್ಲ, ಭಾಗವತದಲ್ಲಿಯೂ ಇಲ್ಲ, ವ್ಯಾಖ್ಯಾನಕಾರರು. ಮುಂದಿನ ಕಥೆ, ಅವನು ಸತ್ತ ಮೇಲೆ ಸ್ತ್ರೀಯಾದ, ಆಮೇಲೆ ಒಬ್ಬನನ್ನು ಮದುವೆ ಆದ, ಅವನು ಸತ್ತ, ಬಹಳ ದುಃಖಪಟ್ಟ. ಆಗ ಮಿತ್ರ ಬಂದ ಅಂತ ಅದನ್ನು ಹೇಳಿದ್ದಾನೆ. ಮಿತ್ರ ಅಂದರೆ ಭಗವಂತ. ಭಗವಂತ ಬಂದ, ನಾನು ಹಂಸ, ನೀನು ಹಂಸ, ಇಬ್ಬರು ಚಿನ್ಮ. ಹಂಸ ಅಂದರೆ ಚೈತನ್ಯ ರೂಪಿಗಳು, ಭಗವಂತನು ಚಿದಾನಂದ ರೂಪಿ, ನಾವು ಚಿದಾನಂದ ರೂಪಿ, ಅವನ ಪ್ರತಿಬಿಂಬ. ಅದನ್ನು ನಮಗೆ ಗೊತ್ತಿಲ್ಲ, ನಾವು ಭಗವಂತನಂತೆ ನಾವು ಚೈತನ್ಯ ಸ್ವರೂಪಗಳು ಎಂದು ತಿಳ್ಕೊಳ್ಳದೆ ನಾವು ಈ ದೇಹವೇ ತಾನು ತಿಳ್ಕೊಂಡು ಭ್ರಮಕ್ಕೆ ಒಳಗಾಕಿ ಕಷ್ಟಪಡ್ತೇವೆ. ಸೊ ಇದೆಲ್ಲ ನೀನು, ಇದು ಶರೀರ ನೀನಲ್ಲ, ಈ ಅಂತಃಕರಣ ಇದೆಲ್ಲ ಅಸ್ವಾಭಾವಿಕ, ಟೆಂಪ್ರರಿ ಬಂದದ್ದು. ಇದಕ್ಕಿಂತ ನೀನು ಬೇರೆ, ನಿನ್ನ ಸಹಜವಾದ ಸ್ಥಿತಿ ಚೈತನ್ಯ ಸ್ವರೂಪಿ, ನನ್ನ ಹಾಗೆ ನೀನು. ತನ್ನ ದರ್ಶನ ಮಾಡಿಸಿದ ಮೇಲೆ ಅವನಿಗೆ ಜ್ಞಾನೋದಯವಾಗಿ ಮತ್ತೆ ಅವನು ಮೋಕ್ಷವನ್ನು ಪಡೆದ ಅಂತ ಅದರಲ್ಲಿ ಸರಿ. ಅವನು ಹೆಣ್ಣಾದ ಗುರು ಸೇವೆ ಮತ್ತು ಪತಿಯನ್ನು ಸೇವೆ ಮಾಡಿದಕ್ಕೆ ನಾನು ಊಹಿಸಿದ್ದು. ಮುಂದೆ ಪೂರ್ವಜನ್ಮದಲ್ಲಿ ಗಂಡಾಗಿದ್ದ, ಮರುದಿನ ಹೆಣ್ಣಾದ. ಅಂದರೆ ಸ್ತ್ರೀಯರಿಗೆ ಇರುವಷ್ಟು ಆತ್ಮಸಮರ್ಪಣೆ ಬುದ್ಧಿ ಬೇರೆ ಯಾರಿಗೆ ಇಲ್ಲ. ಪತಿ ಸೇವೆ, ಅದು ಮಕ್ಕಳನ್ನು ನೋಡೋದು, ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಸೇವಾ ಮನೋಭಾವ, ತ್ಯಾಗ ಮನೋಭಾವ ಸ್ತ್ರೀಯರಿಗೆ ಇರೋದು. ಅದರಿಂದ ಏನು ಗಂಡಾಗದೆ ಹೆಣ್ಣಾದ ಅಂದರೆ ಆ ಧರ್ಮವನ್ನು ಪಡೆದ, ಅಂಥ ತ್ಯಾಗಶೀಲನಾದ, ಸೇವಾನಿಷ್ಠನಾದ. ಗಂಡ ಅಂದರೆ ಪತಿ, ಪತಿ ಅಂದರೆ ಗಂಡ, ಗಂಡ ಅಂದರೆ ಗುರು. ಅಂಥವನು ಗುರುವನ್ನು ಸೇವೆ ಮಾಡಿದ, ಗುರುವಿನ ಸಂಪರ್ಕದಿಂದ ಅವನಿಗೆ ಉದ್ಧಾರ ಆಯಿತು. ಆಮೇಲೆ ಅವನು ದುಃಖ ಪಡ್ತಾ ಇದ್ದಾನೆ, ಭಗವಂತ ದರ್ಶನ ಕೊಡ್ತಾನೆ ಎಂಬುದಾಗಿ. ಗಂಡ ಅಂದರೆ ಗುರು, ಹೆಣ್ಣು ಅಂದರೆ ಅಂಥ ತ್ಯಾಗ ಮನೋಭಾವದ, ಸೇವಾ ಮನೋಭಾವದ ಒಂದು ವ್ಯಕ್ತಿತ್ವವನ್ನು ಪಡೆದ ಅಂತ ನಾನು ಅದಕ್ಕೆ ಅರ್ಥ ಮಾಡಿದ್ದೀನಿ. ಭಾಗವತದಲ್ಲಿ ಇಲ್ಲ. ಹೀಗೆ ಒಂದು ರೂಪಕವಾದ ರೀತಿಯಲ್ಲಿ ಸಂಸಾರದ ಚಿತ್ರಣ, ಸಂಸಾರದ ಬಿಡುಗಡೆ ಹೇಗೆ ಎಂಬುದನ್ನು ಪುರಂಜನನ ಕಥೆ ಆಚಾರ್ಯ ಹೇಳ್ತಾರೆ. ಪುರಂಜನ ಕಥೆಯೂ ನಡೆದಿದೆ, ಅದು ಸುಳ್ಳಲ್ಲ. ಪುರಂಜನ ರಾಜನಿದ್ದ, ಅವನು ಜೀವರಿಗೆ ಅಭಿಮಾನಿ, ಬ್ರಹ್ಮದೇವರು ದೇವತೆಗಳಿಗೆ ಅಭಿಮಾನಿ, ಕಲಿ ಅಸುರರಿಗೆ ಅಭಿಮಾನಿ,
ಉಳಿದ ಸಂಸಾರಿಗಳಿಗೆ ಅಭಿಮಾನಿಯಾದವನು ಪುರಂಜನ. ಅವನ ಚರಿತ್ರೆಯೂ ಹೌದು, ಜೀವನ ಚರಿತ್ರೆಯೂ ಹೌದು, ಎರಡೂ ಅರ್ಥವನ್ನು ಇಟ್ಟುಕೊಂಡು ಈ ಪುರಂಜನ ಉಪಾಖ್ಯಾನ ಬಂದಿದೆ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಇಲ್ಲಿ ಕೆಲವು ಶ್ಲೋಕಕ್ಕೆ ಅರ್ಥ ಹೇಳಿ. ಪ್ರಾಚೀನ ಭರಿಗೆ ಇದನ್ನು ಹೇಳಿದ ಉದ್ದೇಶ ಏನು, ಈ ಕಥೆ ಹೇಳಕ್ಕೆ ಉದ್ದೇಶ ಏನು? ಅದೇ ಆ ರೀತಿ ಜೀವನು ಯಾವ ರೀತಿ ಆ ರಾಜನಂತೆ ಮೈ ಮರೆತು ವರ್ತಿಸಿ ಸ್ವಚ್ಛಂದ ಭೋಗದಲ್ಲಿ ಮಗ್ನನಾಗಿ ಅವನಿಗೆ ಗೊತ್ತಿಲ್ಲದೆ ಆ ರಾಜ ಮೈ ಮರೆತಾಗ ಶತ್ರುಗಳು ಆಕ್ರಮಣಾದಂತೆ ಇವನಿಗೆ ಗೊತ್ತೇ ಆಗೋದಿಲ್ಲ. ಒಂದು ಕಡೆ ಮೃತ್ಯು ಬರ್ತದೆ, ಮುದಿತನ ಬರ್ತದೆ, ಕಾಯಿಲೆ ಬರ್ತದೆ, ಕಷ್ಟ ಬರ್ತದೆ. ಆಗ ಅವನಿಗೆ ಪಶ್ಚಾತ್ತಾಪ ಆಗ್ತದೆ ಅಂತ ನಮ್ಮ ಅನುಭವ. ಜೀವನದಲ್ಲಿ ಏನಾಗ್ತದೆ ಅದನ್ನು ತಿಳಿದು ನಮಗೆ ವೈರಾಗ್ಯ ಬಂದು ಇದರಿಂದ ನಾವು ಬಿಡುಗಡೆ ಹೊಂದಿ ಒಳ್ಳೆಯ ರೀತಿಯಿಂದ ಜನ್ಮ ಪಡೆದು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಗುರು ಸೇವಾ ಮಾಡಿ ಭಗವದ್ ದರ್ಶನ ಪಡೆಯಬೇಕು. ವೈರಾಗ್ಯ ಭೋಗ ಮಗನಾದವನಿಗೆ ವೈರಾಗ್ಯ ಬರಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಇನ್ನು ಆ ಶ್ಲೋಕ ಕೆಲವರಲ್ಲಿ ಶ್ಲೋಕ ಉಂಟು. ಸ ವ್ಯಾಪಕತೆಯಾತ್ಮಾನಂ ವ್ಯತಿರಿಕ್ತತೆಯಾತ್ಮನಿ ವಿದ್ವಾನ್ ಸ್ವಪ್ನ ಇವ ಮನುಷ್ಯ ಸಾಕ್ಷಿಣಂ ವಿರರಾಮ. ಇವನು ಯಾವಾಗ ಮಲಯಧ್ವಜ ಅವನು ಇವಳ ಪತಿ ಅವನು ತಪಸ್ಸು ಮಾಡಿದ, ಅವನು ಸವ್ಯಾಪಕತೆಯ ಆತ್ಮಾನಂ ವ್ಯತಿರಿಕ್ತತೆಯ ಆತ್ಮನಿ. ತಾನು ಭಗವಂತ ವ್ಯಾಪಕ ಎಲ್ಲ ಕಡೆ ವ್ಯಾಪಿಸಿದವನು. ಆಮೇಲೆ ವ್ಯತಿರಿಕ್ತತೆಯ ಆತ್ಮನಿ, ಈ ಜೀವ ಪರಮಾತ್ಮನಿಂದ ಭಿನ್ನ, ಅವನು ಸ್ವತಂತ್ರ, ಇವನು ಪರತಂತ್ರ. ವಿದ್ವಾನ್ ಸ್ವಪ್ನ ಇವ ಮನುಷ್ಯ, ಸ್ವಪ್ನದಲ್ಲಿ ನಮಗೆ ಸ್ವಾತಂತ್ರ್ಯ ಉಂಟು? ಸ್ವಾತಂತ್ರ್ಯ ಇಲ್ಲ. ಏನೇನೋ ನಮಗೆ ಅದೇ ಇಚ್ಛೆ ಇರಲಿ ಇಲ್ಲದಿರಲಿ ಏನೇನೋ ನಡೀತಾ ಇದೆ. ಸ್ವಪ್ನದಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯ ಇಲ್ಲವೋ ಅದೇ ರೀತಿ ಎಚ್ಚರಿಕೆಯಲ್ಲಿಯೂ ಕೂಡ ಪರಮಾತ್ಮನು ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಅಸುಪ್ತ ಸುಪ್ತಾನ್ ಅಭಿಚಾಕಿಸಿದೆ. ಸ್ವಪ್ನದಲ್ಲಿ ನಾವೆಲ್ಲ ನಿದ್ದೆ ಮಾಡ್ತಾ ಇದ್ದೇವೆ, ಸ್ವಪ್ನದಲ್ಲಿ ಪರಮಾತ್ಮ ನಿದ್ದೆ ಇಲ್ಲ, ಅಸುಪ್ತ ತನಗೆ ನಿದ್ದೆ ಇಲ್ಲದೆ ಸುಪ್ತ ಮಲಗಿದ ನಮ್ಮನ್ನೆಲ್ಲ ನಾನಾ ರೀತಿಯ ದೃಶ್ಯ ತೋರುವಂತೆ ಮಾಡ್ತಾನೆ. ಅದರಂತೆ ಸ್ವಪ್ನ ಜೀವಸ್ಯ ಅಸ್ವಾತಂತ್ರ್ಯಂ ಪ್ರಸಿದ್ಧಂ. ತತ್ತರ ಸ್ವಪ್ನದಿನ ಪರಮೇಶ್ವರ ಅಧೀನದೆ, ಅದರಿಂದ ನಮಗಿಂತ ಭಿನ್ನನಾಗಿ ನಮಗೆ ಸ್ವಪ್ನದಲ್ಲಿ ನಾನಾ ಥರದ ಅನುಭವ ಬರುವಂತೆ ಮಾಡತಕ್ಕಂಥ ಮತ್ತೊಬ್ಬ ಪರಮಾತ್ಮ ಇದ್ದಾನೆ. ಅದರಿಂದ ಅದೇ ರೀತಿ ತಾನು ಭಗವಂತ ವ್ಯಾಪಕ, ತಾನು ಅವನ ಅಧೀನ ಪರಮಾತ್ಮನ ವ್ಯಾಪಕತೆಯ ಅಂದರೆ ತನ್ನನ್ನು ಆವರಿಸಿಕೊಂಡಿದ್ದಾನೆ, ತನ್ನ ಮೇಲೆ ಪೂರ್ಣ ಅಧಿಕಾರದ ಚಲಾಯಿಸ್ತಾನೆ ಅಂದರೆ ಸ್ವತಂತ್ರ. ಪರಮಾತ್ಮನ ಸ್ವತಂತ್ರ, ತಾನು ಅಸ್ವತಂತ್ರ ಎಂಬ ಜ್ಞಾನವನ್ನು ಪಡೆದು ಆ ಮಲೆಯ ಧ್ವಜ ಭಗವಂತನ ಚಿಂತನೆ ಮಾಡಿದ ಅಂತ. ಅದಕ್ಕೆ ದೃಷ್ಟಾಂತ ಸ್ವಪ್ನದಂತೆ, ಸ್ವಪ್ನದಂತೆ ಸುಳ್ಳು ಅಂತ ಅರ್ಥ ಅಲ್ಲ. ಸ್ವಪ್ನದಲ್ಲಿ ಹೇಗೆ ನಾವು ಅಸ್ವತಂತ್ರರು, ನಮಗಿಂತ ಭಿನ್ನನಾಗಿ ಪರಮಾತ್ಮ ಇದ್ದಾನೆ ಎಂಬುದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ನಮಗೇನು ಯಾವ ಸ್ವಾತಂತ್ರ್ಯವೂ ಇಲ್ಲ, ಪರಮಾತ್ಮ ತೋರಿಸಿದ ನಾವು ನೋಡ್ತಾ ಇದ್ದೀವಿ. ಅದರಂತೆ ಈ ಜೀವ ಈ ಜಾಗೃತ ಕಾಲದಲ್ಲಿಯೂ ಕೂಡ ನಮಗೆ ಪರಮಾತ್ಮ ವ್ಯಾಪಕ, ನಮ್ಮನ್ನು ವ್ಯಾಪಿಸಿಕೊಂಡಿದ್ದಾನೆ ಪೂರ್ತಿ. ಅವನ ಅಧೀನನಾಗಿ ನಾವಿದ್ದೇವೆ, ನಮಗಿಂತ ಭಿನ್ನನಾಗಿ ಸ್ವತಂತ್ರನಾಗಿ ಭಗವಂತನಿದ್ದಾನೆ ಎಂಬುದಾಗಿ ಆ ಮಲಯ ಧ್ವಜ
ಕೊನೆಗೆ ಎಲ್ಲ ತ್ಯಾಗ ಮಾಡಿ ತಪಸ್ಸಿಗೆ ಕುಣಿತ ಅಂತ ವರ್ಣನೆ ಮಾಡುವಾಗ ಈ ಶ್ಲೋಕವನ್ನು ಹೇಳಿದ್ದಾರೆ. ಸವ್ಯಾಪಕತೆಯ ಆತ್ಮಾನಂ, ಪರಮಾತ್ಮನು ವ್ಯಾಪಕ, ನಮ್ಮ ಜೀವನವನ್ನು ವ್ಯಾಪಿಸಿಕೊಂಡು ಸ್ವತಂತ್ರನಾಗಿದ್ದಾನೆ. ವ್ಯತಿರಿಕ್ತತೆಯ, ನಮಗಿಂತ ಭಿನ್ನನಾಗಿ, ವಿದ್ವಾನ್ ಸ್ವಪ್ನ ಇವ ಅಮನುಷ್ಯ, ಸ್ವಪ್ನದಲ್ಲಿ ಹೇಗೋ ಹಾಗೆ ಸ್ವಪ್ನದಲ್ಲಿ ಜೀವನಿಗಿಂತ ಬೇರೆ ಪರಮಾತ್ಮನಿದ್ದಾನೆ, ಇವ ಅಸ್ವತಂತ್ರ. ಅದೇ ರೀತಿ ಈಗಲೂ ಕೂಡ ಪರಮಾತ್ಮ ನಮಗಿಂತ ಭಿನ್ನನಾಗಿದ್ದಾನೆ, ನಾವು ಅಸ್ವತಂತ್ರರು ಎಂಬುದಾಗಿ ಅವನು ಚಿಂತನೆ ಮಾಡಿ ಧ್ಯಾನಮಗ್ನನಾದ ಅಂತ ಮಲೆಧ್ವಜನ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದರ ತಾತ್ಪರ್ಯ, ಯಾಕೆಂದರೆ ಭಾಗವತದಲ್ಲಿ ಕೆಲವು ಕಡೆ ಸ್ಪಷ್ಟ ಭೇದ ಹೇಳ್ತದೆ, ಕೆಲವು ಕಡೆ ಆ ಭೇದದ ಭಾವನೆ ಬರುವಂಥ ವಾಕ್ಯ ಉಂಟು. ಈ ಎರಡನ್ನು ಕೂಡ ಕೂಡಿಸಬೇಕು. ಅವರು ಕೆಲವರು ಬರೀ ಅದ್ವೈತ ವಾಕ್ಯ ಮಾತ್ರ ನೋಡ್ತಾರೆ, ಭೇದವನ್ನು ಹೇಳತಕ್ಕ ವಾಕ್ಯ ಅಷ್ಟೇ ಸ್ಪಷ್ಟವಾಗಿ ಉಂಟು. ಎರಡನ್ನು ಕೂಡ ಸಮನ್ವಯ ಮಾಡಬೇಕು. ಅದೇ ಭಾಗವತಕ್ಕೆ ವ್ಯಾಖ್ಯಾನ ಕಷ್ಟ. ಅದ್ವೈತದಂಥ ಕೆಲವು ವಾಕ್ಯಗಳು ಸ್ಪಷ್ಟವಾಗಿ ಇಲ್ಲಿ ಉಂಟು. ವ್ಯತಿರಿಕ್ತನಾಗಿ ಪರಮಾತ್ಮನು ಸ್ವವ್ಯಾಪಕತೆಯ ಆತ್ಮಾನಂ ವ್ಯತಿರಿಕ್ತತೆಯ, ತನಗಿಂತ ಭಿನ್ನನಾಗಿ ನೋಡ್ತಾ ಇದ್ದಾರೆ. ಸ್ವಪ್ನದಂತೆ, ಏನು ಸ್ವಪ್ನದಂತೆ? ಸ್ವಪ್ನದಲ್ಲಿ ಹೇಗೆ ನಮಗೆ ಅಸ್ವಾತಂತ್ರ್ಯವು, ಈಗಲೂ ಕೂಡ ನಮಗೆ ಅಸ್ವಾತಂತ್ರ್ಯವು ಎಂಬುದಾಗಿ ಚಿಂತನೆ ಮಾಡಿದ. ಹಾಗೆ ಬೇರೆ ಬೇರೆ ಶ್ಲೋಕಕ್ಕೆ ಅರ್ಥ, ಪಂಚೇಂದ್ರಿಯಾಣಾಂ ಆರಾಮಃ ದ್ವಾರಃ ಘ್ರಾಣಾದಯ ಪ್ರಭು ತೇಜೋಬಂಧಾನಿ ಕೋಷ್ಠಾನಿ ಗೋಲಕೇಂದ್ರಿಯ ಸಂಗ್ರಹ ಎಂಬುದಾಗಿ ಅವನಿಗೆ ನಗರದಲ್ಲಿ ಉದ್ಯಾನ ಅಂದರೆ ವಿಷಯ ಪದಾರ್ಥಗಳೇ ಉದ್ಯಾನ. ದ್ವಾರ ಯಾವುದು? ಮೂಗು ಮುಂತಾದ್ದೇ ದ್ವಾರ. ನಗರಕ್ಕೆ ಅನೇಕ ದ್ವಾರಗಳು, ದೇಹವೆಂಬ ನಗರ. ಉದ್ಯಾನ ಇತ್ತು, ದ್ವಾರ ಇತ್ತು. ಉದ್ಯಾನ ಅಂದರೆ ಯಾವುದು? ವಿಷಯ ಪದಾರ್ಥಗಳು. ಉದ್ಯಾನ ಹೇಗೆ ನಮಗೆ ಒಳ್ಳೆ ಆರಾಮವಾಗಿರ್ತದೋ ವಿಷಯ ಪದಾರ್ಥಗಳು ಉದ್ಯಾನದಂತೆ. ದ್ವಾರಗಳು ಯಾವುದು? ಮೂಗು, ಕಿವಿ, ಇದೆಲ್ಲ ದ್ವಾರ. ಇನ್ನು ಗೋಲಕೇಂದ್ರಿಯ ಸಂಗ್ರಹ ಅಂತ ಅಂದರೆ ಗೋಲಕ ಉಂಟಲ್ವ, ಅದು ಗೋಲಕ ಇಂದ್ರಿಯ ಸಂಗ್ರಹ. ಈ ಗೋಲಕ ಅಂದರೆ ಇಂದ್ರಿಯ ಸಂಗ್ರಹ. ಕಣ್ಣು ಎಲ್ಲಿದೆ? ಇಲ್ಲಿದೆ. ಇದೇ ಕಣ್ಣಲ್ಲ, ಕಣ್ಣು ಇದರ ಒಳಗಿದೆ, ಸೂಕ್ಷ್ಮ ಇಂದ್ರಿಯ ಇದು, ಅದರ ಗೋಲಕ. ಹಾಗೆ ಮೂಗು ಇಂದ್ರಿಯ ಬೇರೆ ಇದೆ, ಕಿವಿ ಎಲ್ಲ ಇಂದ್ರಿಯಗಳು ಬೇರೆ ಸೂಕ್ಷ್ಮ, ಇದೆಲ್ಲ ಅದರ ಗೋಲಕ. ಅಂಥ ಗೋಲಕವಾದ ಇಂದ್ರಿಯ ಸಂಗ್ರಹವಾದ ಗೋಲಕ ಈ ನಗರದಲ್ಲಿ ಉಂಟು, ದೇಹವೆಂಬ ನಗರದಲ್ಲಿ. ಅಲ್ಲಿಯೂ ಕೂಡ ನಗರದಲ್ಲಿ ಅಲ್ಲಲ್ಲಿ ಗುಮ್ಮಟಗಳೆಲ್ಲ ಇರ್ತದೆ. ಹಾಗೆ ಇಂದ್ರಿಯ ಸಂಗ್ರಹವೇ ಗೋಲಕ, ವಿಷಯ ಪದಾರ್ಥಗಳೇ ಉದ್ಯಾನ ಎಂಬುದಾಗಿ ಅಲ್ಲಿ ರೂಪಕ ಮಾಡುವಾಗ ಗೋಲಕ ಇಂದ್ರಿಯ ಸಂಗ್ರಹ ಎಂಬುದಕ್ಕೆ ಅರ್ಥ ಗೊತ್ತಾಗುವುದಿಲ್ಲ. ಇಂದ್ರಿಯ ಸಂಗ್ರಹವೆಂಬುದು ಗೋಲಕ ಅಂತ. ಗೋಲಕ ಅಂದರೆ ಕರ್ಣಗೋಲಕ ಮತ್ತು ಚಕ್ಷುಸು ಬೇರೆ, ಅದರ ಗೋಲಕ ಬೇರೆ. ಚಸ್ಸು ಎಲ್ಲಿ ಉಂಟೋ, ಕಣ್ಣು ಎಲ್ಲಿ ಉಂಟೋ ಅದು ಗೋಲಕ. ಇಂದ್ರಿಯ ಸಂಗ್ರಹ, ಇಂದ್ರಿಯ ಇರತಕ್ಕಂಥದ್ದು ಗೋಲಕ. ಆ ಗೋಲಕ ಇದೆ ಈ ನಗರ, ದೇಹವೆಂಬ ನಗರದಲ್ಲಿ ಅಂಥ ಇಂದ್ರಿಯಗಳನ್ನು ಸಂಗ್ರಹ ಮಾಡಿ ಇರತಕ್ಕಂಥ ಗೋಲಕಗಳು ಕೂಡ ಇತ್ತು. ನಗರದಲ್ಲಿಯೂ ಗೋಲಕ ಇರ್ತದೆ, ಇಲ್ಲಿಯೂ ಕೂಡ ಗೋಲಕ ಉಂಟು ಎಂಬುದಾಗಿ ಹಾಗೆ ವರ್ಣನೆ ಮಾಡುವಾಗ ಗೋಲಕ ಇಂದ್ರಿಯ ಸಂಗ್ರಹ ಎಂಬುದಕ್ಕೆ ಅರ್ಥ ಗೊತ್ತಾಗುವುದಿಲ್ಲ. ಅದನ್ನು ಆಚಾರ್ಯರು ಇಂದ್ರಿಯ ಸಂಗ್ರಹವೇ ಗೋಲಕವಾಗಿದೆ, ಇಂದ್ರಿಯ ಎಲ್ಲಿ ಉಂಟು ಅದನ್ನು ಗೋಲಕ ಅಂತ ಕರೆಯ. ಹಂಸ ಹೇಳುವಾಗ ಅಹಂ ಭವಾನ್ ನಚಾನ್ಯಸ್ತುಂ ತ್ವಮೇವಾಹಂ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ. ಸೋ ಯೋಸಾವಸೋ ಪುರುಷ ಸೋಮ, ಅಲ್ಲಲ್ಲಿ ಕೊನೆಗೆ ನಮಸ್ಕಾರ ಮಾಡ್ತಾರೆ, ಮಧ್ಯದಲ್ಲಿ ನಾನೇ ನೀನು. ಉಪನಿಷತ್ ಈಶಾವಾಸ್ಯಮಿದಂ ಸರ್ವ, ಜಗತ್ತಿಗೆ ನೀನೇ ಸ್ವಾಮಿ, ಇಡೀ ಜಗತ್ತಿಗೆ ನೀನು ಅಧಿಪತಿ. ಕೊನೆಗೆ ಭೂವಿಷ್ಠಾಂತೆಯೇ ನಮ್ಮ ಉಕ್ತಿ ಮಿಧೇಮ, ಮಧ್ಯದಲ್ಲಿ ನೀನೇ ನಾನು, ನಾನೇ ನೀನು ಅಂತ ಪರಸ್ಪರ ವಿರೋಧ.
ಅಷ್ಟು ನಮಸ್ಕಾರ ಅವನೇ ಸ್ವಾಮಿ ಅಂತ ಹೇಳೋದು ಅವನ ಅನುಗ್ರಹ ಪ್ರಾರ್ಥನೆ ನೀನು ಅನುಗ್ರಹ ಬೇಕು ಅಂತ ಪ್ರಾರ್ಥನೆ ಕೃತೋಸ್ಮರ ಕೃತೋಸ್ಮರ ಮಧ್ಯದಲ್ಲಿ ಅವೇ ನೀನು ಅಂತ ಅದಕ್ಕೆ ಅರ್ಥ ನಾನೇ ನೀನು ಅಂದರೆ ಜೀವಸತ್ತಾ ಪ್ರದ ನೀನೇ ನಾನು ಅಂದರೆ ಎಲ್ಲ ನೀನು ನನ್ನ ಅಧೀನ ನನ್ನನ್ನು ಬಿಟ್ಟು ನೀನಿಲ್ಲ ನಿನಗೆ ಪ್ರತ್ಯೇಕವಾದ ಒಂದು ಸ್ವಾತಂತ್ರ್ಯವೇ ಇಲ್ಲ ಎಂಬ ಅರ್ಥದಲ್ಲಿ ಜೀವಸತ್ತಾ ಪ್ರದತ್ವಾತ್ತು ಸದಸ್ಯತ್ವಾಚ ಎರಡು ನೀನೇ ನಾನು ಅಂದರೆ ನನ್ನಂತೆ ನೀನು ನಾನು ಚೈತನ್ಯಾನಂದ ರೂಪಿ ನೀನು ಹಾಗೆ ಸುಮ್ಮನೆ ಈ ದೇಹವೇ ನೀನು ಅಂತ ಭ್ರಮಿಸಬೇಡ ಆನಂದರೂಪಿ ನೀನು ಜ್ಞಾನರೂಪಿ ನನ್ನಂತೆ ನೀನು ತತ್ವಮಸಿ ನೀನು ನನ್ನಂತೆ ಎಂಬ ಅರ್ಥದಲ್ಲಿ ನಾನೇ ನೀನೇ ನಾನು ಅಥವಾ ಜೀವಸತ್ತಾ ಪ್ರದತ್ವಾಚ ನೀನಿಂದ ಯಾರಿಂದ ನನ್ನಿಂದ ಇದೆಲ್ಲ ನಾ ನೀವೇ ಎಲ್ಲ ನೀವೇನೇ ಅರ್ಥ ಎಲ್ಲ ನಿಮ್ಮ ಅಧೀನ ಎಂಬುದಾಗಿ ಈ ಜಗತ್ತು ಸರ್ವಂ ಖಲಿತಂ ಬ್ರಹ್ಮ ಎಲ್ಲ ಪರಮಾತ್ಮನಿಂದ ಅರ್ಥ ಎಲ್ಲ ಪರಮಾತ್ಮ ಎಲ್ಲ ತಾವೇ ತಾವೇ ಎಲ್ಲ ತಮ್ಮ ಅಧೀನ ಅಂತ ಅರ್ಥ ಹಾಗೆ ಜೀವಸತ್ತಾ ಪ್ರದತ್ವಾಚ ಸದಸ್ಯತ್ವಾಚ ಕೇಶವ ಕಥ್ಯತೆ ತದ ಭೇದೇನ ಮತ್ತು ಜೀವಸ್ವರೂಪತಃ ಪರಮಾತ್ಮನ ಜೀವನಿಗೆ ಐಕ್ಯ ಉಂಟು ಅಂತ ಪ್ರೇಮಿಸಬಾರದು ಯಾಕೆಂದರೆ ಭೇದವನ್ನು ಹೇಳತಕ್ಕ ವಾಕ್ಯ ಎಲ್ಲ ತುಂಬಿದೆ ಮಧ್ಯ ಮಧ್ಯದಲ್ಲಿ ಕೆಲವು ಅಭೇದವನ್ನು ಹೇಳುವಂತೆ ಕಾಣಿಸ್ತಾ ಇದೆ ಅದೊಂದು ಭ್ರಾಮಕ ಅದಕ್ಕೆ ಅರ್ಥ ದೇವತೆಗಳೆಲ್ಲ ಪರೋಕ್ಷವಾಗಿ ಹೇಳುವುದು ಕೆಲವು ಕಡೆ ಸ್ಪಷ್ಟವಾಗಿ ಹೇಳುವುದಿಲ್ಲ ಇದು ಜೀವನು ಪರಮಾತ್ಮನಂತೆ ಇದ್ದಾನೆ ಜೀವನು ಪೂರ್ತಿ ಪರಮಾತ್ಮನ ಅಧೀನ ಅವನಿಗೆ ಸ್ವಾತಂತ್ರ್ಯವೇ ಇಲ್ಲ ಸ್ವತಂತ್ರ ಅಸ್ತಿತ್ವವೇ ಇಲ್ಲ ಎಂಬ ಅರ್ಥದಲ್ಲಿ ನೀನೇ ನಾನು ನಾನು ಬೇರೆ ನಾನು ಬೇರೆ ನೀವು ಬೇರೆ ಅಲ್ಲ ನೀನು ಪೂರ್ತಿ ನನ್ನ ಅಧೀನ ನನ್ನಂತೆ ಇದ್ದಿ ನನ್ನಂತೆ ಇದ್ದಿದ್ದು ದೇಹ ಬೇರೆ ನೀನು ಬೇರೆ ಆನಂದ ರೂಪಿ ನೀನು ಚೈತನ್ಯ ರೂಪಿ ಎಂಬುದಾಗಿ ಅವನಿಗೆ ತನ್ನ ನಿಜವಾದ ಸ್ವರೂಪ ಏನು ದುಃಖಾದಿಗಳೇ ತಾನು ಅಂತ ಭ್ರಮಿಸಬೇಡ ಇದಕ್ಕೆ ವಿಮೋಚನೆ ಇಲ್ಲ ಅಂತ ಭಾವಿಸಬೇಡ ಇದಕ್ಕಿಂತ ವ್ಯತಿರಿಕ್ತವಾದ ವ್ಯಕ್ತಿತ್ವ ನಿನಗೆ ಉಂಟು ಎಂಬುದನ್ನು ತಿಳಿಸೋಕ್ಕೆ ಈ ಶ್ಲೋಕ ಭಾಗವತ್ ತಾತ್ಪರ್ಯದಲ್ಲಿ ಉಂಟು ಅದಕ್ಕೆ ಮಾತ್ರ ಅರ್ಥ ಉಳಿದ ಅರ್ಥ ಶ್ಲೋಕ ಇಡೀ ಕಥೆಯನ್ನು ನಾವು ಹೇಳಿ ಆಯಿತು ಮೃಗತೃಷ್ಣ ಪ್ರಧಾವತಿ ಈ ಜೀವನು ಮೃಗತೃಷ್ಣ ಅಂದರೆ ಏನು ದೂರದಲ್ಲಿ ನೀರು ಅಂತ ಕಾಣಿಸ್ತಾ ಇದೆ ನೀರಿಲ್ಲ ಪ್ರಾಣಿಗಳು ನೀರು ಉಂಟು ಅಂತ ಓಡ್ತವೆ ನೀರು ಇಲ್ಲೇ ಇಲ್ಲ ಹಾಗೆ ಸುಖಮತಿ ದೂರತೋ ದೃಶ್ಯಂ ತತ್ಕಾಲ ಅದು ದುಃಖ ಆದರೂ ಸುಖದಂತೆ ಕಾಣಿಸ್ತಾ ಇದೆ ಅಲ್ಲಿ ಹೋಗೋಣ ಅಂತ ಓಡ್ತೇವೆ ಅಂಥೇಳಿ ಮೃಗತೃಷ್ಣಾಂ ಪ್ರಧಾವತಿ ಈ ಜೀವನು ಬಿಸಿಲು ಕುದುರೆ ಕಡೆಗೆ ಹೋಗ್ತಾನೆ ಬಿಸಿಲು ಕುದುರೆ ಅಂದರೆ ದುಃಖದು ದುಃಖಜನಕ ಆದರೂ ಸುಖಜನಕ ಅಂತ ಭ್ರಾಂತಿ ನಿಜವಾಗಿ ದುಃಖವನ್ನು ಉಂಟು ಮಾಡ್ತದೆ ಅದು ತಿಳಿಯದೆ ಅಲ್ಲಿ ನಾವು ಓಡ್ತಾ ಇದ್ದೇವೆ ಅದಕ್ಕೆ ಮೃಗದೃಷ್ಟಾಂ ಪ್ರಧಾವತಿ ಸುಖವತೆ ದೂರತೋ ದುಃಖಂ ತತ್ಕಾಲೇ ದುಃಖವೇ ಅಂತ ದುಃಖವೇನು ದೂರತ ಸುಖಮ ದೃಶ್ಯ ದೂರದಿಂದ ಸುಖಜನಕ ಅಂತ ಕಾಣಿಸ್ತಾ ಇದೆ ಯೋಗವಾಗಿ ಏನಾಗಿದೆ ದುಃಖಜನಕ ಅದನ್ನು ಮೃಗದೃಷ್ಣ ಅಂತ ಅದು ವಿಷಯ ಪದಾರ್ಥಗಳ ಭೋಗ ಅದು ವಿಷಯ ಪದಾರ್ಥಗಳ ಭೋಗ ಭಾರಿ ಸುಖ ಅಂತ ನಿಜವಾಗಿ ಸುಖಜನಕ ಅಲ್ಲ ದುಃಖಜನಕ ಅದನ್ನು ಸುಖಜನಕ ಅಂತ ಭಾವಿಸಿ ಅದರ ಕಡೆ ಓಡುವುದಕ್ಕೆ ಮೃಗತೃಷ್ಣ ಆ ಜೀವನು ಮೃಗತೃಷ್ಣೆ ಕಡೆಗೆ ಬಿಸಿಲು ಕುದುರೆ ಕಡೆಗೆ ಓಡ್ತಾ ಇದ್ದಾನೆ ಅಂದರೆ ವಿಷಯ ಪದಾರ್ಥಗಳು ಬಿಸಿಲು ಕುದುರೆದಂತೆ ದುಃಖಜನಕ ಅದನ್ನೇ ಸುಖಜನಕ ಅಂತ ಭ್ರಮಿಸಿ ಹೋಗ್ತಾನೆ ಅರ್ಥೈ ಅವಿದ್ಯಮಾನೇಪಿ ಸಂಸ್ಕೃತಿ ನೈವರ್ತತಿ ಮನಸ ಲಿಂಗರೂಪೇಣ ಸ್ವಪ್ನೇ ವಿಚರಥೋ ಯಥ ಈ ಸಂಸಾರ ಸ್ವಪ್ನದಂತೆ ಅಂತ ಹೇಳಿದ್ದಾರೆ ಸಂಸಾರ ಸ್ವಪ್ನದಂತೆ ಅಂತ ಹೇಳಿದರೆ ಅದು ಸ್ವಪ್ನೇ ವಿಚರಥೋ ಯಥ ಈ ಸಂಸಾರ ಸ್ವಪ್ನದಂತೆ ಏನರ್ಥ ಸುಳ್ಳು ಅಂತ ಅರ್ಥ ಅಲ್ಲ ಸ್ವಪ್ನದಲ್ಲಿ ನಮಗೆ ಭ್ರಾಂತಿ ಉಂಟು ಸ್ವಪ್ನದಲ್ಲಿ ಪದಾರ್ಥ ತೋರೋದು ಸತ್ಯವೇ ವಸ್ತು ತೋರೋದು ಆದರೆ ನಾವು ತಿಳಿದುಕೊಳ್ಳೇನು ಅದನ್ನು ಆನೆ ಸ್ವಪ್ನದಲ್ಲಿ ಬಂತು ಅದೆಂಥ ಆನೆ ಸಂಸ್ಕಾರದಿಂದ ಉಂಟಾದ ಆನೆ ನಿಜವಾದ ಆನೆ ಅಂತ ಇದು ಭ್ರಮೆ ಸ್ವಪ್ನದಲ್ಲಿ ಚಿಕ್ಕ ಮಕ್ಕಳು ಗೋಡೆಯಲ್ಲಿ ಚಿತ್ರ ಬರೆದರೆ ಅದು ನಿಜವಾಗಿ ಬಣ್ಣ ಅದು ಹುಲಿಯಲ್ಲ ಅದೇ ಹುಲಿಯಿಂದ ಭ್ರಾಂತಿ ಮಕ್ಕಳಿಗೆ ಬರುವಂತೆ
ನಮಗೆಲ್ಲ ಸ್ವಪ್ನದಲ್ಲಿ ನಾನಾ ತರದ ದೃಶ್ಯಗಳು ಇದು ಆನೆ ಇದು ಮನೆ ನಮ್ಮದೇ ಮನೆ ಅಂತ ಎಲ್ಲ ಅದು ಪದಾರ್ಥ ಪ್ರಾಣಿ ಅದರಂತೆ ಕಾಣಿಸ್ತವೆ ಆಕೃತಿ ಆದರೆ ಅದು ಸಂಸ್ಕಾರದಿಂದ ಉಂಟಾದದ್ದು ನಿಜವಾದದ್ದಲ್ಲ ನಮಗೆ ಅದು ನಿಜವಾದ ಮನೆ ಇದು ಮರ ಇದು ಗೋಡೆ ಅಂತ ಆ ಥರದ ಭ್ರಾಂತಿ ಬರ್ತದೆ ಸ್ವಪ್ನದಲ್ಲಿ ಹೇಗೆ ನಮಗೆ ಭ್ರಾಂತಿಯೋ ಸಂಸಾರದಲ್ಲಿಯೂ ಕೂಡ ಭ್ರಾಂತಿ ಹೆಚ್ಚು ನನ್ನದಿದು ನಾನಿದಕ್ಕೆ ಯಜಮಾನ ಈ ದುಃಖ ನನ್ನದು ದುಃಖವನ್ನದಲ್ಲ ಅಂತಃಕರಣ ಪರಿಣಾಮ ಆತ್ಮರದ್ದು ತಿಳ್ಕೊಳ್ತಾನೆ ಹೀಗಾಗಿ ಸ್ವಪ್ನ ಎಂಬುದು ಸಂಸಾರ ಎಂಬುದು ಸ್ವಪ್ನದಂತೆ ಸ್ವಪ್ನದಲ್ಲಿ ಹೇಗೆ ಕ್ಷಣ ಕ್ಷಣದಲ್ಲಿ ಭ್ರಾಂತಿ ಬರ್ತದೋ ಸಂಸಾರದಲ್ಲಿ ಕೂಡ ಅಷ್ಟು ಭ್ರಾಂತಿ ಇದೆ ಹೊರತು ಜಗತ್ತು ಸುಳ್ಳು ಸ್ವಪ್ನವೂ ಸುಳ್ಳಲ್ಲ ಸಂಸಾರವೂ ಸುಳ್ಳಲ್ಲ ಚಿತ್ರವು ಸತ್ಯವೇ ಚಿತ್ರ ಅದನ್ನು ಹುಲಿ ತಿಳ್ಕೊಂಡ್ರೆ ತಪ್ಪು ಸ್ವಪ್ನದಲ್ಲಿ ತೋರತಕ್ಕ ಪದಾರ್ಥಗಳು ಸತ್ಯ ಅದೇ ನಿಜವಾದ ಹುಲಿ ನಿಜವಾದ ಸಿಂಹ ಅಂತ ತಿಳ್ಕೊಳ್ತೇವೆ ಅದು ಭ್ರಾಂತಿ ಅಲ್ಲಿ ಸತ್ಯಾಂಶ ಉಂಟು ಭ್ರಾಂತಿ ಅಂಶ ಉಂಟು ಸಂಸ್ಕೃತಿ ಸ್ವಪ್ನ ಸಾಮ್ಯಂತೂ ಯಥಾರ್ಥ ಜ್ಞಾನವರ್ಜನು ಸಂಸಾರವನ್ನು ಸ್ವಪ್ನದಂತೆ ಅಂತ ಕರೆದರೆ ಸಂಸಾರ ಸುಳ್ಳು ಅಂತ ಅರ್ಥ ಅಲ್ಲ ಸ್ವಪ್ನದಲ್ಲಿ ಹೇಗೆ ಭ್ರಾಂತಿ ಉಂಟು ಈ ಭ್ರಾಂತಿ ಇದೆ ಯಥಾರ್ಥ ಜ್ಞಾನ ಇಲ್ಲ ಜಾಗೃತ್ವ ವಿದ್ಯಮಾನಂತೂ ದೇಹಾತ್ಮತ್ವ ಅದು ಕೇವಲ ತಾನೇ ದೇಹ ಇದರ ಭ್ರಾಂತಿ ಎಚ್ಚರಿಕೆಯಲ್ಲಿ ಬರ್ತದೆ ಸ್ವಪ್ನದಲ್ಲಿ ಸಂಸ್ಕಾರದ ವಸ್ತು ಕಂಡರೂ ಇದು ಎಚ್ಚರಿಕೆಯಲ್ಲಿರುವಂತಹ ಆ ಕಾಡಿನ ಹಣೆಯೇ ಇದು ಎಂಬುದಾಗಿ ಸ್ವಪ್ನದಲ್ಲಿ ಭ್ರಮ ಇಲ್ಲಿ ಭ್ರಮ ತಾನೇ ದೇಹ ತಾನೇ ಈ ದುಃಖ ತನ್ನದೇ ತಾನೇ ಆತ್ಮ ಆತ್ಮ ಅಂದರೆ ದೇಹವೇ ಆತ್ಮ ಇತ್ಯಾದಿ ಭ್ರಮೆ ನಮಗೆ ಬರ್ತದೆ ಇನ್ನೂ ಒಂದು ವಿಚಿತ್ರವಾದ ವಾಕ್ಯ ಉಂಟು ಭಗವಂತನೇ ದರ್ಶನ ಯಾವಾಗ ಆಗ್ತಾ ಅನುಗ್ರಹ ಆಗ್ತದೆ ಆಗ ಲೋಕ ಮತ್ತು ವೇದ ಎರಡರದ್ದು ಕೂಡ ಬುದ್ಧಿಯನ್ನು ಬಿಟ್ಟುಬಿಡ್ತಾನೆ ವೇದವನ್ನೇ ತ್ಯಾಗ ಮಾಡ್ತಾನೆ ಅಂತ ಉಂಟು ಯದಾ ಯಸ್ಯ ಅನುಗ್ರಹಣಾತಿ ಭಗವಾನ್ ಆತ್ಮಭಾವಿನಃ ಸಜಹಾತಿ ಮತಿಂ ಲೋಕೆ ವೇದೇ ಜ ಲೋಕಜ್ಞಾನವೂ ಹೋಗ್ತದೆ ವೇದಜ್ಞಾನವೂ ಹೋಗ್ತದೆ ವೇದವನ್ನು ಬಿಟ್ಟುಬಿಡ್ತಾನೆ ವೇದತ್ಯಾಗ ಅಂತ ವೇದತ್ಯಾಗ ಅಂದರೆ ಏನು ಅಂತ ನಮಗೆ ಆಶ್ಚರ್ಯ ಆಗ್ತದೆ ಅದಕ್ಕೆ ಹೇಳ್ತಾನೆ ಯಾರು ವೇದದಲ್ಲಿ ಹೇಳಿದೆ ಅದರ ಅರ್ಥವನ್ನೇ ತಿಳ್ಕೊಳ್ತಾನೆ ಅವನು ಬರೀ ವೈದಿಕ ಆದರೆ ಅದನ್ನು ಅನುಭವಕ್ಕೆ ಯಾರು ತಂದುಕೊಳ್ತಾನೆ ಅವನು ವೇದ ಇಲ್ಲದೆ ಹೋದರೂ ಕೂಡ ಜ್ಞಾನ ಬರಬೇಕು ನಮಗೆ ಕೆಲವು ವಾಕ್ಯ ಪುಸ್ತಕ ಇದ್ದರೆ ಮಾತ್ರ ಅರ್ಥ ಗೊತ್ತಾಗ ಪುಸ್ತಕ ಮಡಚಿ ಬಿಟ್ಟರೆ ಗೊತ್ತಾಗೋದಿಲ್ಲ ಹಾಗೆ ವೇದ ಓದಿ ಅದರಿಂದ ಮಾತ್ರ ಅರ್ಥ ತಿಳ್ಕೊಳ್ಳೋದು ಅದು ವೇದ ಉಳ್ಳವರು ವೈದಿಕ ವೇದ ತ್ಯಾಗಿ ಅಂದರೆ ವೇದ ಇಲ್ಲದೆ ಹೋದರೂ ಅದನ್ನು ಅನುಭವಿಸಿಕೊಂಡು ಯಾರು ಹೇಳ್ತಾನೆ ಅವನು ವೇದ ತ್ಯಾಗಿ ಪೂರ್ತಿ ವೇದ ತ್ಯಾಗಿ ಬ್ರಹ್ಮದೇವರು ಒಬ್ಬರೇ ಮತ್ತು ಯಾರು ವೇದ ತ್ಯಾಗಿ ಹೇಳಲ್ಲ ಪೂರ್ಣವಾಗಿ ವೇದದ ಅಪೇಕ್ಷೆ ಇಲ್ಲದೆ ಎಲ್ಲ ಅನುಭವಿಸಿ ಹೇಳುವವರು ಬ್ರಹ್ಮದೇವರು ಉಳಿದವರೆಲ್ಲ ಸ್ವಲ್ಪ ಮಟ್ಟಿಗೆ ವೇದ ತ್ಯಾಗಿ ಆ ವೇದ ತ್ಯಾಗಿ ಆಗಬೇಕು ಅಂತ ಹೀಗೆ ವೇದ ಬಿಡುವುದಂತ ಅರ್ಥ ಅಲ್ಲ ಯದಾತು ಅನುಭವೇ ಭೂಯಾತ್ ಶಬ್ದನ ಮಾತ್ರ ಅನುರೋಧನ ತ್ಯಕ್ತ ಶಬ್ದವನ್ನು ಮಾತ್ರ ಇಟ್ಟುಕೊಂಡು ಅರ್ಥ ಮಾಡುವ ಬದಲು ಯಾರು ಅನುಭವಿಸ್ತಾನೋ ಅವನನ್ನು ತ್ಯಕ್ತ ವೇದ ಅಂತ ಕರೀತಾನೆ ವೇದದಲ್ಲಿ ಹೇಳಿದ್ದನ್ನು ಬರೀ ಶಬ್ದ ಜ್ಞಾನ ಮಾತ್ರ ಅಲ್ಲ ಅದರ ಅನುಭವ ಬರಬೇಕು ಯದೇವ ತ್ಯಕ್ತ ವೇದ ಸ್ಯಾದು ಮುಚ್ಚಿದೆ ವೇದ ತ್ಯಾಗ ಮಾಡಿದ ಮೋಕ್ಷವರಿಗೆ ಪ್ರಾಯಸ್ತು ವೈದಿಕ ಏವ ರುದ್ರಾದ್ಯಾ ರುದ್ರಾದಿಗಳು ಕೂಡ ವೈದಿಕರೇ ವೇದದಿಂದ ಅರ್ಥ ತಿಳ್ಕೊಳ್ಳುವ ಪೂರ್ತಿ ಅನುಭವವರೆಗೆ ಬಂದಿಲ್ಲ ವೈದಿಕ ತಕ್ತವೇದ ಬ್ರಹ್ಮದೇವರು ವೈದಿಕರು ಹೌದು ತಕ್ತವೇದರು ಹೌದು ವೇದ ತ್ಯಾಗವೂ ಉಂಟು ವೇದದ ಅನುಸಂಧಾನವೂ ಉಂಟು ತಸ್ಮಾತ್ ತತಸ್ತು ಕೇಶವಂ ಭಕ್ತಿಯ ಸಂಪೂಜ್ಯ ಬಹುಜನ್ಮಸು ತಕ್ತವೇದತ್ವಮಾಪನ್ನ ಅನೇಕ ಜನ್ಮದ ಸಾಧನೆ ಮಾಡಿದರೆ ವೇದ ತ್ಯಾಗ ಮಾಡಿ ವೇದದ ಸಹಾಯ ಇಲ್ಲದೆ ಅನುಭವಿಸುವಂಥ ಸಾಮರ್ಥ್ಯ ಕೆಲವರಿಗೆ ಬರ್ತದೆ ಪೂರ್ತಿಯಾಗಿ ವೇದ ತ್ಯಾಗ ಮಾಡಿದವರು ಬ್ರಹ್ಮದೇವರು ಕೇವಲ ವೇದ ಶಬ್ದೇನ ಜ್ಞಾನವನ್ನು ವೈದಿಕ ಉಚ್ಚತಿ ಬರೀ ಶಬ್ದದಿಂದ ಮಾತ್ರ ತಿಳ್ಕೊಂಡ್ರೆ ವೇದಂ ವೀನಾಪಿ ಅನುಭವವಾದ ಜ್ಞಾನಷ್ಟು ತಕ್ತ ಇನ್ನು ಅದು ಎರಡು ಬೇರೆ ಬೇರೆ ಪುರಾಣ ಇದು ಮಹಾಸಂಹಿತ ಅಧ್ಯಾತ್ಮದಲ್ಲಿ ವೇದಂ ವೀನಾಪಿ ಅನುಭವಾನ್ ಜ್ಞಾನಸ್ತು ವೇದ ಬಿಟ್ಟರೂ ವೇದ ಅಪೇಕ್ಷೆ ಇಲ್ಲದೆ ಅನುಭವದಿಂದ ತಿಳ್ಕೊಂಡ್ರೆ ಅವನು ತಕ್ತ ವೈದಿಕ
तत्व वेदानुसारे चिंते वेदवे आधार ज्ञान पड़े इन वैदिक वेद ऊहा अनुसरे वेद ऊहा अरे अनुभव अनुसरी वेदे अंदर वेद अपेक्षल अनुभव बंदी त्यक्त वैदिक इन अनेक वाक्य षड्गुण्य इन अध्यात्म महासमित मूर कड़ी वेद त्याग अंत वे अभिप्राय वेद त्याग अगर वेद अर्थ अल वेद अपेक्ष अनुभव के तक त्यक्त वैद वेद त्याग ब्रह्मदेवर मात्र पूर्ण वेद त्याग आ रीति वेद अपेक्ष अनुभव वेद प्रमेय तक नमें मोक्ष दरिये अंत इष्टेल चतुर्थ स्कंद अब बेरे बेरे श्लोक अर्थव आचार्य बरद्दारे ना इन दिवस पाठ आगो कष्ट ना।